ಇನ್ನು ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಉಚಿತ ಸಿಲಿಂಡರ್ ಸಿಲಿಂಡರ್ ರೇಟ್ ಕೇಳಿ ಎಲ್ಲ ಶಾಕ್ ಆಗೋರೆ ಈ ಕೊಡ್ತಾರ ದರ ಕೇಳಿ ಇನ್ನು ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಉಚಿತ ಸಿಲಿಂಡರ್ ಅಂತ ಹೇಳ್ತಾವ್ರೆ ಅಂದರೆ ಸರಿ ಸುಮಾರು ಒಂದು ಮೂರು ಕೋಟಿ ಜನರಿಗೆ ಅನುಕೂಲ ಆಗ್ಬೋದು ಒಂದು ಮನೇಲಿ ಮೂರು ಜನ ನಾಲ್ಕು ಜನ ಅಂತ ಲೆಕ್ಕ ಹಾಕೊಂಡ್ರು ಮೂರು ನಾಲ್ಕು ಕೋಟಿ ಅಡುಗೆ ಸಿಲಿಂಡರ್ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ ಇಳಿಸುವ ಮೂಲಕ ದೇಶದ ಜನರ ಹೊರೆ ಕಡಿಮೆ ಮಾಡಿದ್ದ ಕೇಂದ್ರ ಸರ್ಕಾರ ಈಗ ಮತ್ತೊಂದು ಘೋಷಣೆ ಮಾಡಿದೆ ದೇಶದ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಅಡಿಗೆ ಸಂಪರ್ಕ ನೀಡಲು ಸಾವಿರದ ಐವತ್ತು ಕೋಟಿ ಮೀಸಲಿಡಲು ಮೋದಿ ಸರ್ಕಾರ ನಿರ್ಧರಿಸಿದೆ ದೇಶಾದ್ಯಂತ ಬಡವರ ಮನೆಗಳಿಗೆ ಉಚಿತವಾಗಿ ಅಡಿಗೆ ನೆಲ ಸಂಪರ್ಕ ಕಲ್ಪಿಸಲು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿಗೊಳಿಸಿದೆ ಇದೇ ಯೋಜನೆಯಡಿಯಲ್ಲಿ ಎಲ್ಪಿಜಿ ಸಿಲಿಂಡರ್ಗೆ ಸಬ್ಸಿಡಿಯನ್ನು ನೀಡಲಾಗ್ತಿದೆ ಈಗ ಉಜ್ವಲ ಯೋಜನೆ ಅನ್ವಯ ಮತ್ತೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಉಚಿತವಾಗಿ ಅಡಿಗೆ ನೆಲ ಸಂಪರ್ಕ ಕಲ್ಪಿಸಲು ಹೆಚ್ಚಿನ ಹಣ ವಿನಿಯೋಗಿಸಲು ತೀರ್ಮಾನಿಸಲಾಗಿದೆ ಮುಂದಿನ ಮೂರು ವರ್ಷಗಳಲ್ಲಿ ಯೋಜನೆ ಪೂರ್ಣಗೊಳಿಸುವುದು ಮೋದಿ ಸರ್ಕಾರದ ಗುರಿ ಹಿಂಗೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಕೊಡಿ ಅದ್ರ ಜೊತೆಗೆ ಈಗ ಕೊಡ್ತಾರೋ ಸಿಲಿಂಡರ್ ರೇಟ್ನ ಫಿಫ್ಟಿ ಪರ್ಸೆಂಟ್ ಆದರೆ ಏಳಿಸಿ ಇಲ್ಲದೆ ಜನ ಅಧಿಕಾರದಿಂದ ಇಳಿಸ್ಬಿಡ್ತಾರೆ ಇದು ಫಿಕ್ಸು ನೀವು ಸಬ್ಸಿಡಿ ಕೊಡ್ತೀರೋ ಕಡಿಮೆ ಕೊಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಬೆಲೆ ಏರಿಕೆ ಎಷ್ಟೋ ರಾಜಕಾರಣಿಗಳ ಬದುಕನ್ನು ಬೀದಿಗೆ ತಂದೈತೆ ಪಕ್ಷಗಳನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದೆ ಬೀದಿಗೆ ಕಳಿಸವ್ರೆ ಸೊ ಇದು ಸೀರಿಯಸ್ ಇಶ್ಯೂ ಸಿಲಿಂಡರ್ ಬೆಲೆ ಏರಿಕೆ ನೀವು ಎಪ್ಪತ್ತೈದು ಲಕ್ಷ ಜನ ಕೊಟ್ಟರೆ ಮೂರು ಕೋಟಿ ಓಟ್ ಬರ್ತದೆ ಅದೇ ಒಂದು ಎಪ್ಪತ್ತೆಂಬತ್ತು ನೂರು ಕೋಟಿ ಜನಕ್ಕೆ ಸಿಲಿಂಡರ್ ಬೆಲೆ ಹೇಳಿದ್ರೆ ಎಳಿಸಿದ್ರೆ ಅನುಕೂಲ ಆಗತ್ತೆ ಗೊತ್ತಿಲ್ಲ ಏನು ಕಥೆನೋ ಯಾಕೆ ಅಲ್ಲಿಂದ ಬರ್ತಾರೋ ಅನಿಲದ ಬೆಲೆ ಕಡಿಮೆ ಐತೆ ನೀವು ಕೊಡ್ತಾರೋ ಜಾಸ್ತಿ ದರ ಫಿಕ್ಸ್ ಮಾಡಿರೋದು ಸೊ ಹಾಗಾಗಿ ಜನ ಬದುವಂತರು ಅಲ್ವಾ ಜನ ಬದುವಂತರು ಏನೂ ಮಾಡೋಕ್ಕಾಗಲ್ಲ ನೋಡ್ಬೇಕು ಏನು ಮಾಡ್ತಾರೆ ಅಂತ